ಮಾಡ್ತಾರೆ, ಸುಮಲತಾ ಅವ್ರ ವಿರುದ್ಧ ಸ್ಪರ್ಧೆ ಮಾಡ್ತಾರೆ. ನನ್ನನ್ನ ಅವ್ರ ಮಟ್ಟಕ್ಕೆ ಬೆಳೆಸಕ್ ಹೋಗ್ಬೇಡಿ. ಮಾಧ್ಯಮದ ಮಿತ್ರರಿಗೂ ಹೇಳ್ತಕ್ಕಂಥದ್ದು, ನಾನು ಈಗೇನು ಹೆಸರು ಹೇಳಿದ್ರಲ್ಲ ಆ ಮಟ್ಟಿಗೆ ಬೆಳೆದಿರ್ತಕ್ಕಂಥ ವ್ಯಕ್ತಿ ಅಲ್ಲ. ನಮಗೆ ನಮ್ಮದು ಸಮಾಜದಲ್ಲಿ ಕೊಡುಗೆ ಇಲ್ಲ. ಸಮಾಜದ ಕೊಡುಗೆ ಈಗೇನು ಹೇಳ್ತಾ ಇದ್ರೆ ಹೆಸರು, ಅವ್ರ ಕೊಡುಗೆ ನಾನು ಕೊಡೋಕ್ಕಾಗಿಲ್ಲ. ಅವ್ರ ವಿರುದ್ಧ ನಾನು ಹೋರಾಟ ಮಾಡೋದು ಬಿಡೋದು ಸೆಕೆಂಡ್ರಿ. ಇಲ್ಲಿ ಪ್ರಶ್ನೆ, ಚನ್ನಪಟ್ಟಣದಲ್ಲಿ ಈಗಾಗಲೇ ಅರ್ಜಿ ಹಾಕಿದ್ದೇನೆ, ಸಾವಿರ ಬಾರಿ ಹೇಳಿದ್ದೇನೆ, ಚನ್ನಪಟ್ಟಣ ಹೊರತುಪಡಿಸಿ ಈ ಬಾರಿ ನಾನು ಎಲ್ಲೂ ನಿಲ್ಲಲ್ಲ ಅಂತೇಳಿ. ಅದೆಂಥದ್ದು ನಿಮ್ಮ ಅಕೌಂಟ್ ಓಪನಿಂಗ್ದು ಎಲ್ಲ ನೀವು ಕನ್ಫ್ಯೂಷನ್ ಯಾಕೆ ಮಾಡ್ಕೊಂಡಿದ್ದೀರಿ? ವಿಜಯ, ನಾನು ವಿಜಯ ಬ್ಯಾಂಕ್ನಲ್ಲಿ ಅಕೌಂಟ್ ಓಪನ್ ಮಾಡಬೇಕಾಗಿತ್ತು. ನಾನು ಮೈಸೂರಿನ ಚಿತ್ರದ ಹಂಚಿಕೆದಾರನ ಇದ್ದಾಗ ನಾನು ಅಕೌಂಟ್ ಕ್ಲೋಸ್ ಮಾಡಿದೆ ಅದಾದಮೇಲೆ. ಆದರೆ ಅವರ ಹೆಡ್ ಆಫೀಸ್ನಲ್ಲಿ ಅಕೌಂಟ್ ಕ್ಲೋಸ್ ಇಲ್ಲ ಅದು. ಅದರಿಂದ ನಾನು ಹೊಸ ಅಕೌಂಟನ್ನು ಚುನಾವಣೆಗೆ ನಾನೇನು ತೆರೀಬೇಕಾಗಿದೆ ವಿಜಯ ಬ್ಯಾಂಕ್ನಲ್ಲಿ ಟೆಕ್ನಿಕಲಿ ತೆಗಿಲಿಕ್ಕೆ ಆಗಲಿಲ್ಲ. ಅದಕ್ಕೋಸ್ಕರವಾಗಿ ಒಂದು ರಾತ್ರಿ ಇತ್ತು, ನಾಳೆ ನಾಮಿನೇಷನ್ ಹಾಕಬೇಕು. ಆ ದೃಷ್ಟಿಯಿಂದ HDFC ಒಂದಾರು ಗುಬ್ಬೆ ಹಾಕೋ ಇದರಲ್ಲಿ ಬ್ರಾಂಚಲ್ಲಿ ನಾನೇನು ಅಕೌಂಟ್ ಓಪನ್ ಮಾಡಿದೆ ಅದು ಹೆಡ್ ಆಫೀಸ್ನಲ್ಲಿ, ಅಲ್ಲಿ ಮಂಡ್ಯ ಹೆಡ್ ಆಫೀಸ್ನಲ್ಲಿ. ಅದು ಇಲ್ಲಿ ಒಂದಾರು ಗುಪ್ಪೆಯಲ್ಲಿ ನಾನೇನು ಅಕೌಂಟ್ ಓಪನ್ ಮಾಡಿದ್ದೀನಿ, ಅದು ಮಂಡ್ಯದಲ್ಲಿ ಹೆಡ್ ಆಫೀಸ್ ಅವ್ರದಿರೋದು HDFC. ಅದು ಕನ್ಫ್ಯೂಷನ್ ಅಷ್ಟೇ. ನಾನು ಮಂಡ್ಯದಲ್ಲಿ ಅರ್ಜಿ ಹಾಕಕ್ಕೆ HDFC ಅಕೌಂಟ್ ಓಪನ್ ಮಾಡಿಲ್ಲ. ನನ್ನನ್ನು ದಯವಿಟ್ಟು ಮಾಧ್ಯಮದ ಮಿತ್ರರಿಗೆ ಹೇಳ್ತೀನಿ, ಅದು ಯಾರ ಹೆಸರನ್ನ ಪದೇ ಪದೇ ಹೇಳ್ತಿರಲ್ಲ ನನ್ನ ವಿರುದ್ಧ, ಮುಂದೆ ಏನು ಮಾಡಬೇಕು ಅನ್ನೋದು ಹೇಳ್ತೀನಿ. ಇವತ್ತಲ್ಲ, ನನಗೆ ಆ ಹ್ಯುಮಿಲೇಷನ್ ಇದೆಯಲ್ಲ, ಏನೋ ನಾನು ಹೆಚ್ಚು ಕಡಿಮೆ ಆಗ್ಬಿಡುತ್ತೆ ನನಗೆ ಅಂತೇಳಿ. ನಾನು ಇಂಥದ್ದು ಎಷ್ಟು ಜನ ನೋಡಿಲ್ಲ? ನಮ್ಮ ಕುಟುಂಬದಲ್ಲಿ ಸೋಲು ಗೆಲುವು ಪ್ರತಿಯೊಂದು ಆಗಿದೆ. ದೇವೇಗೌಡರೇ ಸೋತಿದ್ದಾರೆ, ಏನಾಗಂತ ಹೇಳಿ ನಮ್ಮ ಇಮೇಜ್ ಕಡಿಮೆ ಆಗಿದೆಯಾ? ಅದರಿಂದ ಮಂಡ್ಯ ಜಿಲ್ಲೆಯ ಮಹಾನ್ ನಾಯಕರಿದ್ದಾರಲ್ಲ, ಅವರಿಗೆ ನನ್ನನ್ನು ಹೋಲಿಕೆ ಮಾಡಬೇಡಿ ಮಾಧ್ಯಮದ ಮಿತ್ರರು. ಪದೇ ಪದೇ ಚನ್ನಪಟ್ಟಣ ಬಿಟ್ಟು ನಾನು ಎಲ್ಲೂ ಹೋಗೋ ಪ್ರಶ್ನೆ ಇಲ್ಲ. ಚನ್ನಪಟ್ಟಣದಲ್ಲೇ ನಾನು ನಿಲ್ಲೋದು. ಚನ್ನಪಟ್ಟಣದಲ್ಲಿ ನಾನು ಚನ್ನಪಟ್ಟಣದಲ್ಲಿ ಕಳೆದ ಬಾರಿಗಿಂತ ಹೆಚ್ಚಿನ ಲೀಡಲ್ಲಿ ಗೆಲ್ತೀನಿ. ಚನ್ನಪಟ್ಟಣದಲ್ಲಿ ನನಗೇನು ಸಮಸ್ಯೆ ಇಲ್ಲ. ನಾನೇ ಅದಕ್ಕೆ ಬೇರೆ ನನಗೆ ಅಲ್ಲಿಯ ಮಂಡ್ಯ ಜಿಲ್ಲೆಯ ಕಾರ್ಯಕರ್ತರಿಗೂ ಬೈದಿದ್ದೀನಿ, ನನ್ನ ಹೆಸರನ್ನ ತಂದು ನನಗೆ ಯಾಕೆ ಅವಮಾನ ಮಾಡ್ತಾ ಇದ್ದೀರಿ ಅಂತೇಳಿ. ಮಂಡ್ಯ ಜಿಲ್ಲೆ ಜನದ ಬಗ್ಗೆ ನನ್ನ ಪ್ರೀತಿ ಇದೆ, ಗೌರವನೂ ಇದೆ. ಆದರೆ ನನ್ನ ಕಾರ್ಯಕರ್ತರು ಇವತ್ತು ನಾನು ಹೇಳಿದ್ದೇನೆ, ಈ ರೀತಿಯ ಮಾತುಗಳನ್ನು ಹೇಳ್ತಕ್ಕಂಥ ನಿಲ್ಲಿಸಬೇಕು. ಅಲ್ಲಿ ಲೋಕಲ್ನಲ್ಲಿ ಯಾರಾದರೂ ಅಭ್ಯರ್ಥಿಯಾಗಿ ಅಂತ ಹೇಳಿದ್ದೀನಿ.